ಭೋನಿ ನಿರೀಕ್ಷಿತ ಕಬ್ಜಾ ಸಿನಿಮಾ ಇವತ್ತು ವಿಶ್ವದಾದ್ಯಂತ ಸುಮಾರು 4,000ಕ್ಕೂ ಅಧಿಕ ಸ್ಕ್ರೀನ್ಸ್ನಲ್ಲಿ ರಿಲೀಸ್ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ 450ಕ್ಕೂ ಅಧಿಕ ಥಿಯೇಟರ್ಗಳಲ್ಲಿ ಧಾಮ್ ಧೂಮ್ ಅಂತ ಬರ್ತಾ ಇದೆ. ಇನ್ನೇನು ಸಿನಿಮಾ ರಿಲೀಸ್ಗೆ ಜಸ್ಟ್ ಹಾಫ್ ಅನ್ ಅವರ್ ಅಷ್ಟೇ ಟೈಮ್ ಇದೆ. ಗಾಂಧಿನಗರದ KG ರಸ್ತೆಯಲ್ಲಿ ಇರ್ತಕ್ಕಂಥ ನರ್ತಕಿ ಥಿಯೇಟರ್ ಮುಂದೆ ಹಬ್ಬವೋ ಹಬ್ಬ ಅಂತ ಹೇಳ್ಬೋದು. ಅಫ್ಕೋರ್ಸ್ ಉಪೇಂದ್ರ ಅವರ ಸಿನಿಮಾ ಅಂದರೆ ಒಂದು ದೊಡ್ಡ ಏನು ಕ್ರೇಜು ಅಥವಾ ಹವಾ ಸೃಷ್ಟಿಯಾಗಿರುತ್ತೆ ಅಂತ ಅನ್ಬೋದು. ಈ ಸಿನಿಮಾದಲ್ಲಿ ಉಪ್ಪಿ ಅವರ ಜೊತೆ ಶಿವಣ್ಣ ಸುದೀಪ್ ಅವರು ಕೂಡ ಇರೋದ್ರಿಂದ ಬಹು ನಿರೀಕ್ಷಿತ ಸಿನಿಮಾ ಅಂತಂದು ಹೇಳ್ಬೋದು. ಜೊತೆಗೆ ಮೇಕಿಂಗ್ನಿಂದ ಸಾಕಷ್ಟು ನಿರೀಕ್ಷೆ ಮೂಡಿಸಿರ್ತಕ್ಕಂಥ ಸಿನಿಮಾ. ಈ ಸಿನಿಮಾ ನೋಡೋದಕ್ಕೆ ಸಾಮಾನ್ಯ ಏನು ಸಿನಿಪ್ರಿಯನಂತೆ ಮದಗಜ ಮತ್ತು ಅಯೋಗ್ಯ ಸಿನಿಮಾದ ನಿರ್ದೇಶಕರಾದಂಥ ಮಹೇಶ್ ಅವರು ಕೂಡ ಬಂದಿದ್ದಾರೆ. ಸಿನಿಮಾ ಬಗ್ಗೆ ಅವ್ರಿಗೆ ಎಷ್ಟು ನಿರೀಕ್ಷೆ ಇದೆ ಅಂತ ಕೇಳೋಣ. ಹಾಯ್ ಮಹೇಶ್ ಅವರೇ, ಹೇಗಿದ್ದೀರಾ? ಸೊ ಸಿನಿಮಾ ಬಗ್ಗೆ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ ಆ್ಯಸ್ ಅ ಟೆಕ್ನಿಷಿಯನ್? ನಾನು ಆಡಿಯನ್ಸ್ ಆಗಿ ಸಿನಿಮಾ ನೋಡೋಕ್ಕೆ ಬಂದಿದ್ದೀನಿ. ಮೂರು ಸ್ಟಾರ್ ಅಭಿಮಾನಿಗಳ ಸಂಗಮ, ಮೂರು ಸ್ಟಾರ್ ಸಂಗಮ ಆಗ್ತಾ ಇದೆ. ಹಲವಾರು ವರ್ಷಗಳಾದ ನಂತರ ಫ್ರೀಡಮ್ ಆಪಲ್ ಕಲ್ತು ಟೆರಕೋಟ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈ ತರ ಒಂದು ಬೆಳವಣಿಗೆ ಆಗಿರೋದ್ರಿಂದ ಯಾವುದೋ ಮಲ್ಟಿಪ್ಲೆಕ್ಸ್ ಆಗಿ ಕುತ್ಕೊಂಡು ಸಿನಿಮಾ ನೋಡಿದ್ರೆ ಮಜಾ ಸಿಗಲ್ಲ ಅಂತೇಳಿ ಇಲ್ಲಿಗೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗಿದೆ. ನಿನ್ನೆ ನನಗೊಂದಷ್ಟು ರಿಜಲ್ಟ್ ಬಂತು, ಸಿನಿಮಾ ಸೂಪರ್ ಆಗಿದೆ ಅಂತ. ಸೊ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಇನ್ನು ಕೆಲವೇ 20 ನಿಮಿಷಗಳಿರೋದ್ರಿಂದ ದಿಸ್ ಟೈಮ್ ಇಸ್ ಓವರ್ ಅಂತ ಅನ್ಕೋತೀನಿ ನಾನು. ಬಟ್ ನಾನು ಈ ಮೂರು ಅಭಿಮಾನಿಗಳ ಸಂಗಮ ಏನಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ಆರ್ ಚಂದ್ರು ಸರ್ ಮತ್ತು ಅವರ ತಂಡಕ್ಕೆ ನಾನು ಮೊದಲು ಬಂದು ನಿರ್ದೇಶನ ಆಗಿ ಟೆಕ್ನಿಷಿಯನ್ ಆಗಿ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಒಂದೂವರೆಗೆ ರಿಸಲ್ಟ್ ಏನು ಬೇಕಾದ್ರೂ ಆಗ್ಬೋದು, ಸೂಪರ್ ಡೂಪರ್ ಇಟ್ ಅದರ್ ಏನೇನು ಆಗ್ಬೋದು. ಬಟ್ ಇಲ್ಲಿ ತನಕ ಮೂರು ಸ್ಟಾರ್ ಅಭಿಮಾನಿಗಳನ್ನ ಕರೆಸೋದು, ಮೂರು ಸ್ಟಾರ್ನ ಕರೆಸೋದು ತಾಕತ್ತು ಒಬ್ಬ ನಿರ್ದೇಶಕನಿಗೆ ಇದೆ. ನಮ್ಮಲ್ಲಿ ಹಲವಾರು ನಿರ್ದೇಶಕರಿಗಿದೆ, ಅದು ಆರ್ ಚಂದ್ರ ಸರ್ ಸ್ಪೆಷಲ್ ಆಗೇ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಪ್ಯಾನ್ ವರ್ಲ್ಡ್ 4,000 ಥಿಯೇಟ್ರ್ಗಳು ಭರ್ಜರಿ ಜಯ ಸಾಧಿಸಲಿ. ಹಾಗೆ ಆಡಿಯನ್ಸ್ಗೆ ನನ್ನ ಕಡೆಯಿಂದ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದೊಡ್ಡವನಲ್ಲಪ್ಪ ನಾನು ಹೇಳೋಷ್ಟು, ಯಾರಾದರೂ ಒಂದು ಡೈಲಾಗ್ ಹೇಳಿದ್ರೆ ಅದು ಒಬ್ಬ ಅಭಿಮಾನಿ ಒಬ್ಬ ಕ್ಯಾರೆಕ್ಟರ್ಗೆ ಅಷ್ಟೇ ಹೇಳೋದು, ಒಬ್ಬ ಡೈರೆಕ್ಟರ್ ಅಷ್ಟೇ ಬರೆದಿರ್ತಾರೆ. ವೈಯಕ್ತಿಕ ಹೋಗಿ ತಗೋಬಿಡಿ. ಅಪ್ಪು ಸರ್ ಹೇಳೋಂಗೆ ನಾವೆಲ್ಲ ಕನ್ನಡ ಆಡಿಯನ್ಸ್ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ, ಎಲ್ಲರೂ ಪಾಸಿಟಿವ್ ಆಗಿ ತಗೋಣ, ಎಂಜಾಯ್ ಮಾಡಿ. ಯಾವುದೇ ರೀತಿ ಫ್ಯಾನ್ ವಾರ್ ಬೇಡ ಅಪ್ಪು ಸರ್ ಹೇಳೋಂಗೆ ಅಂತ ನಾನು ಕೇಳ್ಕೊತೀನಿ. ಭಾಳ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ರೆ ಈಗ ಒಂದು ಸಿನಿಮಾ ಅದರ ಗತ್ತು ಗಮ್ಮತ್ತು ಏನು ಅಂತ ತಿಳಿಯೋದಕ್ಕೆ ಒಂದು 2 ಸ್ಯಾಂಪಲ್ ಸಾಕು. ಕಬ್ಜಾ ಸಿನಿಮಾದ ಟ್ರೈಲರ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರು ಲಾಂಚ್ ಮಾಡಿಕೊಟ್ಟಿದ್ರು. ಈಗ ಸಿನಿಮಾ ರಿಲೀಸ್ಗೂ ಮೊದಲೇ ಪವನ್ ಕಲ್ಯಾಣ್ ಅವರು ಸಿನಿಮಾ ನೋಡಿ ನಮ್ಮ ಆರ್ ಚಂದ್ರು ಅವರಿಗೆ ನನಗೊಂದು ಸಿನಿಮಾ ಮಾಡಿಕೊಡಿ ಅಂತ ಅವರಿಗೆ ಟಾಲಿವುಡ್ಗೆ ರೆಡ್ ಕಾರ್ಪೆಟ್ ಆಸಿರ್ತಕ್ಕಂಥದ್ರ ವಿಚಾರವಾಗಿ ಏನು ಹೇಳ್ತೀರಾ? ಸರ್ ಖುಷಿಯಾಗುತ್ತೆ ಸರ್. ನಮ್ಮ ಕನ್ನಡ ಒಬ್ಬ ನಿರ್ದೇಶಕನಿಗೆ ಒಬ್ಬರು ಲಾಂಚ್ ಮಾಡ್ತಾರೆ, ಒಬ್ಬರು ಆಫರ್ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಎಲ್ಲೋ ಗೆಲ್ತಾ ಇದ್ದೀವಿ ಅಂತ ನಮ್ಮ ಕಡೆ ಎಲ್ಲ ನೋಡ್ತಾ ಇದಾರೆ ಅಂತ. ಸರ್ ಹೋಗಿ ಒಂದು ಫೋಟೋನೇ ತೆಗೆಸ್ಕೋಕ್ಕಾಗ್ತಾ ಇಲ್ಲ ಡೈರೆಕ್ಟರ್ಗಳು. ಇವತ್ತು ಡೈರೆಕ್ಟರ್ಗಳಿಗೆ ಆಫರ್ ಬರ್ತಾ ಇದೆ, ಆ ತಾಕತ್ನ ಯಾರಿಗೆ ಕೊಡ್ತಾ ಇಲ್ಲ. ಆರ್ ಚಂದ್ರು ಸರ್ ಅಂತೇವ್ರು ಅವ್ರಿಗೆ ಅವರೇ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ. ಇವತ್ತು 60-70 ಕೋಟಿ ಅನ್ನೋದು ನಮಗೆ ಇವತ್ತು ಸಾಮಾನ್ಯ ಆಗ್ತದೆ. 100 ಕೋಟಿ ಎಲ್ಲೋ ಒಬ್ಬ ಸ್ಟಾರ್ ಡೈರೆಕ್ಟರ್ ಇತ್ತೀಚೆಗೆ ಗೆದ್ದಂಥವ್ರು ಒಬ್ರು ಹೇಳ್ತಾ ಇದ್ರು, 200 ಕೋಟಿ ಹಾಕೋಕ್ಕೆ ಆಫರ್ ಕೊಟ್ರಂತೆ. ಅವ್ರು ಹೇಳಿದ್ರಂತೆ, ಸರ್ ಬೇಡ ನನಗೆ, ನಮ್ಮಲ್ಲಿ 200 ಕೋಟಿ 300 ಕೋಟಿ ಹಾಕೋ ನಮ್ಮ ಕನ್ನಡದಲ್ಲಿ ಇದ್ದಾರೆ, 1,000 ಕೋಟಿ ಹಾಕ್ತೀರಾ ಕನ್ನಡಕ್ಕೆ ಅಂತ ಕೇಳಿದ್ರಂತೆ. ಆ ಥರ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಕಬ್ಜಾ ಮೇಕಿಂಗ್, ಸೌಂಡ್, ಡಿಸೈನ್, ಅಗೇನ್ ಕಲರ್ ಟೋನ್, ಒಂದ 2 ರೀಸನ್ ಸಿನಿಮಾ ನೋಡೋಕ್ಕೆ. ಇದೆಲ್ಲ ನೋಡೇ ಅಮಿತಾಬ್ ಬಚ್ಚನ್ ಸರ್ ಇದೊಂದು ದೊಡ್ಡ ಕ್ವಾಲಿಟಿ ಸಿನಿಮಾ ಅಂತ ಲಾಂಚ್ ಮಾಡಿಕೊಟ್ಟಿದ್ದಾರೆ. ರಾತ್ರಿ ಸಿನಿಮಾ ನೋಡಿ ಆಫರ್ ಕೊಟ್ಟಿದ್ದಾರೆ. ಪವನ್ ಕಲ್ಯಾಣ್ ಸರ್ಗೆ 1,000 ಜನ ಡೈರೆಕ್ಟರ್ಗಳು ಕಾಯ್ತಾ ಇದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳಂತ ಸೂಪರ್ ಸ್ಟಾರ್ ಅವ್ರು ಆಫರ್ ಕೊಟ್ಟಿದ್ದಾರೆ ಅಂದರೆ ಈ ಸಿನಿಮಾ ಆಲ್ರೆಡಿ ಗೆದ್ದಿದೆ ಅಂತ. ಇನ್ನೂ ದೊಡ್ಡ ಮಟ್ಟಕ್ಕೆ ಆರ್ ಚಂದ್ರ ಸರ್ ಗೆಲ್ಲದೆ ನನ್ನ ಕಡೆಯಿಂದ ಉಪೇಂದ್ರ ಸರ್ಗೆ, ಸುದೀಪ್ ಸರ್ಗೆ, ಶಿವಣ್ಣ ಸರ್ಗೆ, ಹಾಗೆ ಆರ್ ಚಂದ್ರ ಸರ್ಗೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಈ ಗೆಲುವು ಅಪ್ಪು ಸರ್ ಬರ್ಡೇಗೆ ನಾವು ಕೊಡ್ತಾರೋ ಒಂದು ಅಪ್ಪು ಸರ್ಗೊಂದು ಗಿಫ್ಟ್ ಆಗಿರಲಿ. ಇದು ಅವರ ಒಂದು ಬ್ಲೆಸ್ಸಿಂಗಲ್ಲಿ ಇದು ನಡೀತಾ ಇದೆ. ನನ್ನ ಪ್ರೀತಿಯ ಪರಮಾತ್ಮನಿಗೆ ಈ ಮುಖಾಂತರ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಮಹೇಶ್ ಅವರೇ, ನೀವು ಹೇಳ್ದಂತೆ ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಮಹೇಶ್ ಅವರು ಹೇಳ್ತಾ ಒಂದು ಉತ್ತಮವಾದಂಥ ಮಾತನ್ನು ಹೇಳ್ತಾ ಇದ್ರು. ಇಲ್ಲಿ ಫ್ಯಾನ್ಸ್ ವಾರ್ ಬೇಡ, ಸ್ಟಾರ್ ವಾರ್ ಬೇಡ ಅಂತ. ನಿಜವಾಗ್ಲೂ ಈ ಸಿನಿಮಾದಲ್ಲಿ 3 ಸ್ಟಾರ್ಗಳಿರೋದ್ರಿಂದ ಸಿನಿಮಾದಲ್ಲಿ ಏನು ಮೆನ್ಷನ್ ಮಾಡಿರ್ತಕ್ಕಂಥ ಡೈಲಾಗ್ಗಳು ಒಬ್ಬರಿಗೆ ಸೀಮಿತ ಆಗಿರಲ್ಲ. ಸೊ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು. ಫ್ರೀಡಮ್ ಆಪಲ್ ಕಲ್ತು ಟೆರಕೋಟ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.